ಏಯ್ ಮತ್ತೆ ಕೆಟ್ಟವನೇ, ಏನ್ ಹಂಗ ಫೋನ್ ಮಾಡ್ತೀಯ, ನಿಮ್ಮ ಅಪ್ಪನಿಗೆ ಸಾಲನ? ನೋಡ್ತಾ ಇದ್ದೀವಿ ಕಂಟಿನ್ಯೂ ಅಂತ ಫೋನ್ ಮಾಡ್ತಾನೆ, ನಾಚಿಕೆ ಕೆಟ್ಟವನೇ. ಸರ್ ಉಗಿರಿ ಸರ್, ನಂಗೆ ಇನ್ನೂ ಉಗಿರಿ ಸರ್, ಖುಷಿಯಿಂದ ಉಸ್ಕೋತೀನಿ ನಾನು. ಒಂದ್ ಎರಡು ನಿಮಿಷ ಸರ್ ಪ್ಲೀಸ್ ಸರ್, ಬೇಗ ಒಂದ್ ಅರ್ಧ ನಿಮಿಷದಲ್ಲಿ ನಿನ್ ಮ್ಯಾಟರ್ ಹೇಳ್ಬೇಕು. ಅರ್ಧ ನಿಮಿಷ ಅಲ್ಲ ಸರ್, ನಾನು ನಿಮ್ ಬಗ್ಗೆ ಹೇಳ್ಬೇಕಂತ ಸರ್, ನಿಮ್ ಬಗ್ಗೆ ಎರಡೇ ನಿಮಿಷ ಮಾತಾಡ್ತೀನಿ, ಹೆಚ್ಚಿಗೆ ನಂಗೆ ಮಾತಾಡಲ್ಲ, ನಿಮ್ ಸಮಯ ವೇಸ್ಟ್ ಮಾಡೋದಿಲ್ಲ ಸರ್. ನಾನು ಹೇಳಿ ಹೇಳಿ ಏನ್ ಹೇಳ್ತೀವ ನಾವು ಸರ್ ಹೇಳ, ಒಂದ್ ಎರಡು ನಿಮಿಷ, ಎರಡು ನಿಮಿಷ ಸರ್. ನೀವು ತಮ್ಮ ಬಗ್ಗೆ ಹೇಳ್ತೀನಿ ಸರ್, ನಾನು ನಿಮ್ ಈಗ ಒಂದ್ ವರ್ಷದಿಂದ ನಿಮ್ದೆಲ್ಲ ವಿಡಿಯೋ ನೋಡ್ಕೊಂತ ಬಂದಿನಿ ಸರ್. ನಾನು ಒಂದ್ ವರ್ಷಕ್ಕಿಂತ ಹೆಚ್ಚಾಯ್ತು ಸರ್ ನಾ ವಿಡಿಯೋ ನೋಡಕತ್ತ ಸರ್ ತಮ್ದು. ನೋಡ್ಬೇಡ ಸರ್ ಹಂಗಲ್ಲ ಸರ್, ತಾವ್ ಅಗಾಧವಾದ ಶಕ್ತಿ ಸರ್. ಸರ್ ತಾವ್ ಸಾಮಾನ್ಯ ಮನುಷ್ಯರಲ್ಲ, ಇಷ್ಟೊಂದು ನಾಲೆಜ್, ಇಷ್ಟೊಂದು ಇದು ನಮ್ ಯಾವ ನಾನು ಸರ್ ಕೆ ಎಸ್ ಎಕ್ಸಾಮ್ ಬರೋದು ದುನಿಯಾ ಸರ್, ದುನಿಯಾ ಬುಕ್ ಓದಿನಿ ಸರ್. ನೀವು ಹೇಳುವಂತ ನಾಲೆಜ್ ನನ್ಗೆ ಎಲ್ಲೂ ತಿಳಿಯಿಲ್ಲ ಸರ್. ಹೇಳ್ರಿ ನಿಮ್ಗೆ ಸರ್, ನಿಮ್ಗೆ ಹೊಗಳಿ ಅತ್ತ ಕೇರಿಸಿ ಕುಳಿಸ್ಬೇಕಂತಲ್ಲ, ತಾವ್ ಸಾಮಾನ್ಯ ಮನುಷ್ಯರಲ್ಲ. ದಯವಿಟ್ಟು ಹೇಳ್ತೀನಿ, ತಾವ್ ಏನೋ ರಾಮಾಯಣ ಮಹಾಭಾರತದಲ್ಲಿ ಯಾವ್ದೋ ತಾವ್ ಒಂದ್ ಪಾತ್ರ ಇತ್ತು, ಆ ಪಾತ್ರದಲ್ಲಿ ಮತ್ತೆ ಈ ನೀವು ಭೂಮಿ ಮೇಲೆ ಬಂದಿರ್ತಾರ ತಾವ್. ಇಷ್ಟೊಂದು ನಾಲೆಜ್, ಇಷ್ಟೊಂದು ಇದು ಸರ್, ನಾ ಒಂದ್ರ ಸರ್ ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ಸರ್. ನಾ ನಿಮ್ ಕಡೆಯಿಂದ ಬೇಸ್ಕೊಂಡ್ರೆ ಪರವಾಗಿಲ್ಲ, ಈ ನಿಮ್ ಮಾತು ಹೇಳ್ಬೇಕಂತ ನಿಮ್ಗೆ ನಮ್ಗೇನಾದ್ರೂ ಈ ಅವಕಾಶ ಸಿಕ್ಕಿದ್ರೆ ತಮ್ಗೆ ಭೇಟಿ ಆಗ್ಬೇಕಂತ ಮತ್ತೆ ಏನಿಲ್ಲ ಯಾವಾಗಾದ್ರೂ. ಇಲ್ಲ ಸರ್, ಅದನ್ನ ಸರ್ ಮನ್ಸ್ ನಾನು ಬಹಳ ಕಂಟ್ರೋಲ್ ಮಾಡ್ಕೊಂಡು ತಮ್ ಜೊತೆ ಮಾತಾಡ್ತಿದ್ದೀನಿ ಸರ್. ಏನಂತ ಮಾತಾಡ್ಬೇಕು ಸರ್, ನೀವು ಎಷ್ಟು ನಂಗೆ ಬೈತಿರ್ಲ ಸಂತೋಷ ಇದೆ ತಮ್ ಬೇಸ್ಕೊಂತೀನಿ ಸರ್. ಬೇರೆ ಸರ್ ಪರಿಸರ ಬಗ್ಗೆ ತಾವ್ ಹೇಳಿದ್ದು ಸರ್, ನಿನ್ನೆ ಕೂಡ ತಮ್ಮೊಂದು ವಿಡಿಯೋ ನೋಡಿದ್ರು ಸರ್. ನಾನು ಜೈಲಿಂದ ಬಿಡುಗಡೆ ಆಗ್ಬೇಕಾದ್ರೆ ನನ್ ಮಗ ಬರ್ಲಿ ಹೊರಗ ಅಂತ ಹೇಳಿರಲ್ಲ ಸರ್. ಅದೇ ಆ ಒಂದ್ ಕೆಲವೊಂದು ವಿಚಾರಗಳು ಸರ್, ವಿಚಾರವಂತರಿಗೆ ಗೊತ್ತಾಗ್ತದೆ ಸರ್, ಬೇರೆ ಕಾಮನ್ ಪೀಪಲ್ ಏನ್ ಬಿಡ ಅಂತಾರೆ ಸರ್. ಸರ್ ತುಂಬಾ ಸಂತೋಷ ಹೇಳ್ತಾರೆ ತಮ್ಮ ಜೊತೆ ಮಾತಾಡಿ ಸರ್. ಈಗ ಈ ಕಡೆ ಏನು ಶಾಪುರ್ಗೆ ಏನಾದ್ರು ಬರ್ತೀರಿ ಅಂತ ಸರ್? ಯಾದಗಿರಿ, ಯಾದಗಿರಿ ಡಿಸ್ಟಿಕ್ ಶಾಪುರ್ಗೆ ಏನಾದ್ರು ತಾವು ಅಪ್ರೂವ್ ಬಂದ್ರೆ ದಯವಿಟ್ಟು ದಯವಿಟ್ಟು ಯಾದಗಿರಿ ಬೆಟ್ಟ ಹತ್ತಬೇಕು. ಭಗವಂತ ಕರ್ಕೊಂಡ್ ನಮ್ಮ ಜೀವನ ಭಾವನೆ ಆಗ್ತದೆ ಸರ್. ಏನನ್ನ ಅನ್ಕೋರಿ ಸರ್ ನೀವು ಸರ್? ಇನ್ನೊಂದು ಸರ್, ತಾವು ನಿಜವಲ್ಲ ಸರ್, ನಿಮ್ಮನ್ನ ಏನೋ ಮೇಲೆ ನಿಮ್ ಮೇಲೆ ಹೆಚ್ಚಕತ್ತಿನಂತಿಲ್ಲ, ತಾವು ಸಾಮಾನ್ಯ ಮನುಷ್ಯರಲ್ಲ, ತಮ್ದು ಏನೋ ಒಂದ್ ಪಾತ್ರ ಅದ ಸರ್ ಈ ಭೂಮಿ ಮೇಲೆ ಸರ್. ದಯವಿಟ್ಟು ನನ್ನ ಹಾರ್ಟ್ಲಿ ರಿಕ್ವೆಸ್ಟ್ ಹೇಳಕತ್ತೀನಿ, ತಮ್ಮಲ್ಲಿ ಇದ್ದ ನಾಲೆಜ್ ದಿನಕ್ಕೆ, ಯಾಕಂದ್ರ ಇದು ಪ್ರಪಂಚ ಆಲ್ರೆಡಿ ಕೆಟ್ಟೋಗ್ಬಿಟ್ಟ ಸರ್. ಈ ಪ್ರಪಂಚ ಏನು ಉಳಿದಿಲ್ಲ, ಎಲ್ಲ ಕೆಡಿಸ್ಬಿಟ್ರ ಸರ್ ಎಲ್ಲರೂ. ಎದ್ರ ಕರಪ್ಷನ್ ಇಲ್ಲ ಸರ್ ಹೇಳ್ರಿ, ಒಳ್ಳೆ ರೀತಿ ನಮ್ ಕೀರ್ತಿಸ ಒಳ್ಳೆ ರೀತಿ ಇದ್ ಮಾಡಿದ್ರೆ ಇಟ್ಟು ನಾನು ದೊಡ್ಡ ಪೋಸ್ಟ್ ಆಗಿರ್ತಿದ್ದೆ ಸರ್ ಹೇಳ್ರಿ. ಅದ್ರ ಬಗ್ಗೆ ನಾನು ಬಿಟ್ಬಿಟ್ಟಿನಿ ಸರ್. ನಿನ್ನ ಗುಣಕ್ ತಗ್ಗಟ್ಟಾಗಿ ದೇವ್ರ ಹೆಸರಿಟ್ಟಿದಾರಲ್ಲೋ, ನಿನ್ನ ಸಿಗದ್ರು ಶ್ರೀಗಂಧ ಬರೋ ತರ ಇದೆಯಲ್ಲೋ ನೀನು. ನಿನ್ನ ಸಜ್ಜನ್ ಅಂತ ಹೆಸರಿಟ್ಟಿದ್ದಾರೆ. ಸಜ್ಜನ್ ಅಂದ್ರೆ ಪವಿತ್ರವಾದ ಮನುಷ್ಯ ಅಂತ, ಒಳ್ಳೆಯ ಜನ ಅಂತ ಅರ್ಥ. ಆ ಸಜ್ಜನ್ ನಿನ್ನ ಸಿಗದ್ರು ಕೂಡ ನೀನು ಕೆಟ್ಟದ್ದು ಮಾತಾಡಲ್ವಲ್ಲೋ, ಬೈದ್ರು ನಿನ್ನಲ್ಲಿ ರಕ್ತ ಬರ್ಲು ಶ್ರೀಗಂಧ ಬರುತ್ತಲ್ಲೋ. ಅಮರೇಶ್ ಅಂತ ನಿನಗೆ ಹೆಸರು, ಅಮರೇಶ್. ಅಮರೇಶ್ ಅಂದ್ರೆ ಸಾವಿಲ್ಲದವನು. ನೀನು ಏನೋ ದೊಡ್ಡ ವ್ಯಕ್ತಿ ಆಗ್ತೀಯ, ನೀನ್ ಐಎಎಸ್ ಆಫೀಸರ್ ಆಗ್ಬೇಕು. ಇಲ್ಲ ಸರ್, ನನ್ಗೆ ಹಾರ್ಟ್ಲಿ ಬಹಳ ಮೋಸ ಆಗಿರ್ತಾರ ಬಿಡಿ ಸರ್. ನನ್ ಮೋಸ ಅಂತಲ್ಲ ಸರ್, ತಮ್ಮ ತಯಾರ ಸರ್ ನನ್ ಬಗ್ಗೆ ತಾವ್ ಏನು ಇಲ್ಲ, ನನ್ ಮಬ್ಬನ ಬಗ್ಗೆ ಬಿಡಿ ಸರ್, ಸಮಾಜದ ಬಗ್ಗೆ ಸರ್ ಆದಷ್ಟು ಸರ್. ಇಲ್ಲ, ನೀನಿನ್ನೂ ಅರಳಿಲ್ಲ. ನಿನ್ನ ಅರಳಿದ ನಂತರ ನೀನು ಮಿನಿಸ್ಟರ್ ಆಗ್ತೀಯ, ನಿನ್ನಲ್ಲಿ ಆ ಶಕ್ತಿ ಇದೆ, ನಿಸ್ವಾರ್ಥತೆ ಇದೆ, ಚೆನ್ನಾಗ್ ಆಗ್ತೀಯ ಬಿಡು ಸರ್. ಸರ್ ಒಂದೇ ಒಂದ್ ಮಾತು ಹೇಳಿ ಸರ್ ಪ್ಲೀಸ್, ಒಂದ್ ಮಾತ್ರೆ ಸರ್. ನಾನು ಮತ್ತೆ ನನ್ ಬಗ್ಗೆ ನಾ ಹೇಳ್ಕೊಂಡಂಗ ಸರ್. ಸರ್ ನಮ್ ಇವತ್ತು 10 ರೂಪಾಯಿ ದುಡ್ದ ಮೇಲೆ ಸರ್ ಮಸೀದಿ ಮಂದಿರ ಚರ್ಚ್ ಹೋಗೋರು ಬರೋರು ಸಣ್ಣ ಮಕ್ಕಳು ಹಿರಿಯರು ಸರ್. ನಾನು ಒಂದ್ ಸೇರ್ ಕೊಡಕತ್ತೀನಿ ಸರ್, ಮುಂದಿನ ಹೆಂಗ ಆಗ್ಲಿ ಅಂತ ಹೇಳ್ತೀನಿ ಸರ್. ಎಲ್ಲ ಕಡೆ ಕೆಲಸ ಮಾಡ್ತೀನಿ ಸರ್. ತಪ್ಪೇನಿದೆಯೋ ಮಸೀದಿ ಕೆಲಸ ಮಾಡ್ತೀನಿ ಸರ್, ಚರ್ಚ್. ಎಲ್ಲ ಮೂರು ಮೂಲೆಯ ಕಲ್ಲು, ಅದರೊಳು ಜಾರುತ್ತಿರುವ ಕಲ್ಲು ಅಂದ್ರೆ ಮೂರು ಧರ್ಮಗಳು ಹೆಸರು ಹೇಳಿದೆ. ಮೂರು ಧರ್ಮಗಳು ಮೂರು ಮೂಲೆ ಆದ್ರೆ ಅದರೊಳಗೆ ಜಾರುತ್ತಿರುವ ಕಲ್ಲು ಭಗವಂತ ಅಲ್ಲೇನೋ ಕತ್ತೆ. ಸುಮಾರು ಒಂದು 23 ಇಯರ್ಸ್ ಲಿಂದ ಅಲ್ಲಿ ನಾವು ಇಬ್ರೆ ಅಲ್ಲಿ ಪದ ಆಡಿಸಿದ್ರು.
ಕೃಷ್ಣಾಳರ ಕೈಲಿ ಪದ ಆಡಿಸಿದ ದ್ಯಾಮವನೇ ಅಲ್ಲೇನು ದ್ಯಾಮವನ್ನು ಮೂಗುತಿ ಏನೇ ಆ ಶಿಶುನಾಳರ ಭವಿಷ್ಯ ಬದಲಿಸ್ತಲ್ಲೇನೋ ಸರ್. ನಾನು ಬಹುಶಃ ನನ್ನ 7-8 ವರ್ಷಕ್ಕೆ ಆವಾಗಲಿಂದ ಸರ್ ಈಗ 41 ಇಯರ್ ಸರ್ ಇಲ್ಲಿ ತನಕ ಪೂಜೆ ಮಾಡ್ತೀನಿ ಸರ್. ನಮ್ಗೆ ಅಲ್ಲಿ ಅಂದ್ರೆ ಆಚೆ ನಡ್ಕೊಂತೀವಿ ಸರ್ ಏನು ಇದ್ರು ಒಳ್ಳೆ ಮಾಡಮ್ಮ ಅಂತ ಸರ್ ಜನಕ್ಕೆ. ನೀನು IAS ಆಫೀಸರ್ ಆಗ್ಬೇಕಾಗಿತ್ತು, ಆದ್ರೆ ಏನಾಯ್ತು ನಿನ್ಗೆ ನಿನ್ನ ಬೇರೆ ಕೆಲಸಕ್ಕೆ ಉಳಿಸಿದಾರೆ ದೇವರು, ಮಧ್ಯೆ ಮಾತಾಡ್ಬಿಡಕ್ ಕತ್ತೆ. ಆದ್ರೆ ನೀನ್ ಹೋಗಿದ್ರು ಅರವಿಂದ್ ಘೋಷ್ ತರ ಒಂದೇ ವರ್ಷಕ್ಕೆ ರಿಸೈನ್ ಮಾಡಿ ಬಂದ್ಬಿಡ್ತಿದ್ದೆ, ಅದು ಮಾಡಕ್ಕಾಗದೆ. ಅದಕ್ಕೋಸ್ಕರ ನಿನ್ನ ಪಳಗಿಸ್ತಾ ಇದಾರೆ ದೇವರು. ಹಿಂಗೆ 50 ವರ್ಷ ನಿನ್ ಮನೆ ಕೊಟ್ಬಿಡು, 50 ವರ್ಷದ ನಂತರ ನಿನ್ನ ಒಂದೊಂದು ದಿನಾನು ದೇಶಕ್ಕೆ ಕೊಟ್ಬಿಡು. ತಮ್ಮ ಪಾತ್ರ ಈ ಸಮಾಜಕ್ಕೆ ಬಹಳ ದೊಡ್ಡದಾದ ಸರ್. ಸರ್ ತಿಳ್ಕೊಂಡ್ರೆ ನೀವ್ ಹೇಳ್ ತಿಳ್ಕೊಂಡ್ರ ಸಮಾಜ ಭಾರಿ ಬದಲಾವಣೆ ಆಗ್ತದೆ ಸರ್. ಆದ್ರೂ ಹೊಗಳಬೇಡ. ನನ್ ಫಸ್ಟ್ ಅದ್ ಹೇಳಕತ್ತೀನಿ ಸರ್, ಇದ್ದದ್ ಫ್ಯಾಕ್ಟ್ರಿ ಹಾಕ್ತೀನಿ ಸರ್, ನಿಮ್ಗೆ ಹೊಗಳಲ್ಲ 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 ಸರ್ ಇದ್ ಹೇಳ್ತೀನಿ ಸರ್. ಆದ್ರೆ ಒಳ್ಳೇದಿಲ್ಲ, ಕೆಟ್ಟದ್ ಹೇಳು ಒಳ್ಳೇದ್ ಕೇಳಿ ಕೇಳಿ ಸಾಕಾಗಿದೆ, ಅಸಹ್ಯ ಆಗುತ್ತೆ ಸರ್. ಈ ಜನಕ್ಕೆ ಏನ್ ಹೇಳ್ಬೇಕು ಸರ್, ಏನ್ ಯಾರು ಏನ್ ಹೇಳ್ಬೇಕು ತಿಳ್ಕೊಂಡಿಲ್ಲ ಸರ್. ಸರ್ ಫಸ್ಟ್ ತಂದೆ ತಾಯಿಗೆ ನೋಡಲಾಗಿರ್ ಸರ್, 60-70% ಜನ ತಂದೆ ತಾಯಿ ನೋಡಲಾಗಿರ್ ಸರ್. ಫಸ್ಟ್ ನಾವು ನಿಂದೆ ಹೇಳದ್ಬೇಡ, ಇನ್ನೇ ಸಮಾಜದ ಕಂಕುಗಳನ್ನ ಹೇಳದೆ ಸರಿ ಮಾಡ್ತಾ ಹೋಗೋಣ. ನಿಮ್ಮೂರ್ನ ಮರ ಗಿಡಗಳನ್ನ ರಕ್ಷಣೆ ಮಾಡ್ಕೊಳ್ಳಿ, ನಿಮ್ಮೂರ್ನ ಸ್ವರ್ಗ ಮಾಡಿ. ಅದೇ ಮಂದಿರ ಮರದ ನೆರಳೇ ಮಂದಿರ ಕಣೋ. ಹೌದು ಸರ್. ಸರ್ ಒಂದ್ಸಲ ಬನ್ನಿ ಸರ್, ನಮ್ ಜೀವನ ಪವನ ಮಾಡಿ ಸರ್. ಶಾಪ್ರಿಗೆ ಬಂದೆ ಬೆಳಕು ತಿಂದು ನೆರಳು ಕೊಡುವ ಮರಗಳು, ಬೆಳಕು ತಿಂದು ನೆರಳು ಕೊಡುವ ಮರಗಳು, ನೆರಳಿನೊಡನೆ ಹಣ್ಣು ಕೊಡುವ ಮರಗಳು, ಶಕ್ತಿ ಕೊಡುವ ಮರಗಳು, ಉಸಿರು ಕೊಡುವ ಮರಗಳು, ನಾವು ಸುಟ್ಟು ನಮಗೆ ಶಾಂತಿ ಕೊಡುವ ಮರಗಳು, ನೀರ ಟ್ಯಾಂಕಿ ಅಂತೆ ಬದುಕಿ ಬಾಳುವ ಮರಗಳು, ಮರಗಳನ್ನ ಕಾಪಾಡೋ ಕತ್ತೆ ಮಾಡ್ತೀನಿ ಸರ್. ಮಾಡಿವಿ ಸರ್, ಮತ್ತಿಷ್ಟು ಅದರಲ್ಲಿ ಏನೇ ಆಗ್ತೀವಿ ಸರ್. ಓಕೆ, ಇನ್ನು ಮಾಡ್ಬೇಡ ಫೋನ್, ಸಾಕಾಯ್ತು ನಿನ್ನ ಹೆಸರು ನೋಡಿ ನೋಡಿ. ಸಾರಿ ಸರ್, ದಯವಿಟ್ಟು ತಪ್ಪಾಯ್ತು ತಪ್ಪಾಯ್ತು, ಕ್ಷಮಿಸ್ರಿ. ಏನೋ ಒಂದ್ ಸರ್ ಮಾತಾಡ್ಕೊಂಡು ಕುತೂಹಲ ಐತೆ, ಅದಕ್ಕೆ ನಾನು ಅಷ್ಟೊಂದ್ ಸರ್ತಿ ನಮ್ಗೆ ಕಾಲ್ ಮಾಡಿದೆ ಸರ್ ತಮಗೆ. ಕೇಳಿ, ಇನ್ನೇನ್ ಬೇಕು ನಿನ್ಗೆ? ಏನಿಲ್ಲ ಸರ್, ಈ ಸಮಾಜಕ್ಕೆ ನಿಮ್ಗೆ ಏನ್ ಕೊಡುಗೆ ಕೊಡ್ಬೋದು ಸರ್? ಐವತ್ತು ವರ್ಷದ ನಂತರ ನಿನ್ನ ಪೂರ್ಣ ಜೀವನ ದೇಶಕ್ಕೆ ಅರ್ಪಣೆ ಮಾಡು. ಓಕೆ ಓಕೆ ಸರ್, ಓಕೆ ಸರ್, ಓಕೆ ಸರ್.